ಕಲಬುರಗಿ ಜಿಲ್ಲೆ ಚಿಂಚೋಳಿ ತಹಸೀಲ್ ಕಾರ್ಯಾಲಯದ ಮುಂದೆ ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್ ಅವರ ನೇತೃತ್ವದಲ್ಲಿ ಚಿಂಚೋಳಿ ತಾಲೂಕಿನ ಪ್ರಮುಖ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಚಿಂಚೋಳಿ ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ಈ ತಾಲೂಕಿನ ಅಭಿವೃದ್ಧಿಗಾಗಿ ಹಿಂದಿನ ಸರ್ಕಾರವು ಎಸ್ಸಿ ಎಸ್ಟಿ ಸಮುದಾಯಗಳ ಏಳಿಗೆಗಾಗಿ 30 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು. ಆದರೆ ಈಗಿನ ಶಾಸಕರು 20 ಕೋಟಿ ರೂಪಾಯಿಗಳನ್ನು ಕಡಿತಗೊಳಿಸಿ ಕೇವಲ 10 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿ ಸಲ್ಲಿಸಿದ್ದಾರೆ. ಇದರಿಂದ ಇಲ್ಲಿನ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸ್ಥಳೀಯ ಶಾಸಕರು ಅನ್ಯಾಯ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್ ಅವರು ಶಾಸಕರ ವಿರುದ್ಧ ಬೆಂಕಿ ಉಗುಳಿದರು. ಇದೇ ಸಂದರ್ಭದಲ್ಲಿ ಶಾಸಕರ ಹಾಗೂ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಖಂಡರುಗಳಾದ ಟಿಟಿ ಭೀಮರಾವ್, ಕೆಎಂ ಬಾರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೌತಮ್ ಪಾಟೀಲ್, ಗೋಪಾಲರಾವ್ ಕಟ್ಟಿಮನಿ ಸೇರಿದಂತೆ ಇತರರು ಆಕ್ರೋಶ ಹೊರಹಾಕಿದರು. ಈ ಪ್ರತಿಭಟನೆಯಲ್ಲಿ ಮೆಹಮೂದ್ ಪಟೇಲ್ ಸಾಸರಗಾಂವ್, ಚಿತ್ರಶೇಖರ್ ಪಾಟೀಲ್, ರಮೇಶ್ ಸಿಡಿನ್, ಅಮರ್ ಲೋಡ್ನೂರ್, ಪ್ರಬಲಿಂಗ್ ಲೇವಡಿ, ಬಸಯ್ಯ ಗುತ್ತೇದಾರ್, ತಾಲೂಕು ಪಂಚಾಯತ್ ಸದಸ್ಯರಾದ ಚಿರಂಜೀವಿ, ರಾಮರಾವ್ ರಾಠೋಡ್, ಪುರಸಭಾ ಸದಸ್ಯರಾದ ಅಬ್ದುಲ್ ಬಾಸಿ, ಜಗನ್ನಾಥ್ ಗುತ್ತೇದಾರ್, ಸೈಯದ್ ಅನ್ವರ್ ಖತೀಬ್, ಸೈಯದ್ ಶಬೀರ್, ಜಗು ಕಟ್ಟಿ, ಬಸವರಾಜ್ ಕಡಬೂರ್, ಬಸವರಾಜ್ ಕೆರಳಿ, ಡಾಕ್ಟರ್ ತುಕಾರಾಮ್ ಪವಾರ್, ಶೇಖ್ ಫರೀದ್ ಅಬ್ಕಾರಿ, ಮತೀನ್ ಸೌದಾಗರ್ ಸೇರಿದಂತೆ ಇತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಜಮಾದಾರ್ ಅವರು ಮನವಿ ಪತ್ರ ಸಲ್ಲಿಸಿದರು. ಮನವಿಯಲ್ಲಿ ಉಳಿದ 20 ಕೋಟಿ ಹಣ ಕೂಡಲೇ ಬಿಡುಗಡೆ ಮಾಡಬೇಕು, ಮುಲ್ಲಮಾರಿ ಕೆಳದಂಡೆ ಕಾಮಗಾರಿ ಕಳಪೆಯಾಗಿದ್ದು ತನಿಖೆ ಮಾಡಿ ತಪ್ಪಿಸ್ತಸ್ಥರಿಗೆ ಶಿಕ್ಷೆ ನೀಡಬೇಕು, ರೈತರ ತೊಗರಿ ಬೆಳೆಗಳಿಗೆ ಹಿಂದಿನ ಸರ್ಕಾರ 500 ರೂಪಾಯಿಗಳು ಬೆಂಬಲ ನೀಡುತ್ತಿತ್ತು, ಈಗಿನ ಸರ್ಕಾರ ಕೇವಲ 300 ರೂಪಾಯಿಗಳನ್ನು ಬೆಂಬಲ ನೀಡುತ್ತಿದೆ, ಉಳಿದ 200 ರೂಪಾಯಿಗಳನ್ನು ಬೆಂಬಲ ನೀಡಬೇಕು ಸೇರಿದಂತೆ ಇತರ ಬೇಡಿಕೆಗಳು ಮನವಿಯಲ್ಲಿದ್ದವು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, E7 ನ್ಯೂಸ್, ಚಿಂಚೋಳಿ. ನಮ್ಮ ತಾಲೂಕಕ್ಕೆ ಬಂದಿರತಕ್ಕಂತಹ ಅನುದಾನವನ್ನ ಬೇಡ ಅಂತ ಹೇಳ್ತಕ್ಕಂತಹ ಶಾಸಕ ನಮಗ್ ಬೇಕಾ? ಅಂತ ಶಾಸಕರು ಬೇಕಾ? 20 ಕೋಟಿ ಹಣ ನಮಗ್ ಬೇಡ ಅಂತ ಹೇಳಿರ್ತಕ್ಕಂತಹ ಇಡೀ ಜಗತ್ತಿನಲ್ಲಿ ಮೊದಲನೇ ಶಾಸಕ ಅಂತಂದ್ರೆ ಅವಿನಾಶ್ ಜಾಧವ್. ಅದಕ್ಕೆ ಈ ಹೀನ ಕೃತ್ಯ ತಮಗ್ ಗೊತ್ತಿದೆ. ಚಿಂಚೋಳಿ ಎಲ್ಲಾ ವಿಷಯಗಳಲ್ಲಿ ಹಿಂದುಳಿದಿರ್ತಕ್ಕಂಥ ತಾಲೂಕ ನಮ್ದು. ಅಭಿವೃದ್ಧಿಯಲ್ಲಿ, ಶಿಕ್ಷಣದಲ್ಲಿ, ಹೆಲ್ತ್ ನಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅನುದಾನ ಎಸ್ಸಿ ಕಾಲನಿ ಮತ್ತೆ ಎಸ್ಟಿ ಕಾಲನಿನಲ್ಲಿ, ಅದರಲ್ಲಿ ತಮಗೆ ಗೊತ್ತಿರಬೇಕು 8 ಕೋಟಿಗಿಂತ ಹೆಚ್ಚು ಅನುದಾನ ತಾಂಡಾಗಳಲ್ಲಿತ್ತು. ತಮಗೆ ಎಲ್ಲರಿಗೂ ತಿಳಿದಿರುವಂತೆ ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಕ್ಷೇತ್ರಕ್ಕೆ 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರು. ಎಸ್ಸಿ ಎಸ್ಟಿ ಸರ 10 ಕೋಟಿ ಲೋಕಲ್ಕ, 20 ಕೋಟಿ ಹಳ್ಳಿಗಳಿಗೆ. ಅದನ್ನು ಏನು ಮಾಡ್ಯಾದ ಈಗ ಅಂದರೆ, ಈಗ ಬಂದು ಈಗದ್ದಂಥ ನಮ್ಮ BJP ಸರ್ಕಾರ ಅದನ್ನು 20 ಕೋಟಿ ಕಟ್ ಮಾಡಿ 10 ಕೋಟಿಗೆ ತಂದು ಅದು ಈಗ 20 ಕೋಟಿ ಬಿಡುಗಡೆ ಮಾಡಬೇಕು. ಅದ್ರ ಜೊತೆಲಿ ಇನ್ನು ಹೆಚ್ಚಿನಿಂದ ಬಿಡುಗಡೆ ಮಾಡಬೇಕಂತ ಕೋರ್ಲಕ್ಕೆ ಈ ಮನವಿ ಪತ್ರವನ್ನು ಸಲ್ಲಿಸಿದೆ. ಇಲ್ಲ, ಅವ್ರಿಗೆ ನಾನು ಕೇಳಿದ ಇದೇ ಪ್ರಶ್ನೆ, 30 ಕೋಟಿ ಎಲ್ಲಿ ಬಿಡುಗಡೆ ಮಾಡ್ಯಾರ, ಏನಿಲ್ಲ, ಕಾಗದ ಪತ್ರಗಳೇ ಇಲ್ಲ, ಸುಮ್ಮನೆ ಹವಾ ಹೇಳ್ತಾರ ಅಂತ ಹೇಳ್ತಾರ ಸರ್. ಸರ್ಕಾರ ಆದೇಶ ಅದ, ಆದೇಶ ಗೆಜೆಟ್ನಾಗ ಆಗಿದ್ದು, ಗೆಜೆಟ್ನಲ್ಲಿ ಆಗಿದೆ, ದುಡ್ಡು ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾರೆ. ದುಡ್ಡು ಬಿಡುಗಡೆ ಆಗಲ್ದಂಗೆ DCO ಅವರು ಬಂದು ಕೂತಿಲ್ಲಿ ಬಂದು ಲ್ಯಾಂಡರ್ ಮೋದಿಯವ್ರಿಗೆ ಕರ್ಕೊಂಬಂದು ಊರೂರಿಗೆ ಹೋಗಿ ಸರ್ವೆ ಮಾಡಿ ಆಮೇಲೆ ಅಂದಾಜು ಪಟ್ಟಿಸ್ತ್ರ ಗಡಿಯಾಗ್ಯದ ಈಗ. ಮತ್ತೀಗ ಅವ್ರು ದುಡ್ಡು ಬಿಡಲ್ದೆ ನಿಮ್ಗಂತೂ ಗೊತ್ತಿದ್ದ ಮಾತಿ ಅದ. ಲ್ಯಾಂಡರ್ ಮೀದವರು ದುಡ್ಡು ಬಿಡುಗಡೆ ಆಗತ್ತಂದ್ರೆ ಅಂಡೇಜ್ ಪಟ್ಟಿನೂ ತೊಗೊಂಬಲ್ಲ. ಅಂಡೇಜ್ ಪಟ್ಟಿ ಇದಾಗಿ ನಾವು 4 ಸರಿ ಹೋದ 50 ನಾಳೆಗೆ 50 ನಾಳೆಗೆ ಅಂತ ಮುಂದಾಕೊಂಡು ಬಂದು ಲಾಸ್ಟ್ ಕೇಳ್ದೆ, ಇಲ್ಲಿ MLA ಬೇಡಲತ್ತ, MP ಬೇಡಲತ್ತ ಅನ್ಕೊತ ಬಂದು ಇಲ್ಲಿ ತನಕ ತಂದಚ್ಚಿ ಈಗ ಒಮ್ಮಿಂದಮ್ಮ 20 ಕೋಟಿ ರೂಪಾಯಿ ಕಟ್ ಮಾಡಿಬಿಟ್ರೆ ನಮ್ಮ. ಈಗಾಗಲೇ ಇದು ಪ್ರತಿಭಟನೆ ಭಾಳ ಲೇಟ್ ಆಗಿಲ್ವಾ ನಿಮ್ಮ ಪ್ರಕಾರ? ಇಲ್ಲ, ಇದು ಆಗಿದೆ ಇನ್ನ ಈಗ ಒಂದ್ 8 ದಿನ ಹಿಂದೆ, 15 ದಿನ, 8 ದಿನ ಇತ್ತು ಅಷ್ಟೇ, ಆಗಿಲ್ಲ, ಲೇಟ್ ಆಗ್ಯದ ಅಂದ್ರೆ 8 ದಿನ ಹಿಂದೆ ಆಗ್ಯದ. ನೋಡಮ್ಮ ಅಂತ ಅದಕ್ಕೆ ಏನ್ ಮಾಡ್ಲತ್ತೀವಿ? ಯಾವ ರೀತಿ ಮುಂದೆ ಪ್ರತಿಭಟನೆ ಮಾಡ್ತೀರಿ? ಅದೇ ನೋಡಮ್ರಿ, ಈಗ ಇನ್ನ ಬೈ ಚಾನ್ಸ್ ಇನ್ನ ಇನ್ನ ನೋಡಮ್ ಅಂದ್ರೆ 2-3 ದಿನ ಚಾನ್ಸ್, ಒಂದ್ 8 ದಿನ ಆಗ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ನಾವು ಮತ್ತೆ ಈಗ ಇಲ್ಲಿ ತಹಸೀಲ್ದಾರ್ ಮುಖಾಂತರ ನಾವು ಮೆರವಣಿ ಕೊಡ್ಲತ್ತೀವಿ. ಇನ್ನ ಬೀದಿ ಗಿಡದು ಮತ್ತೆ ರಸ್ತಾ ರೋಕೋ ಎಲ್ಲ ಮಾಡ್ಬೇಕಾಗ್ತಾವ. ನೀವು ಕರೆದಂತ ಪ್ರತಿಭಟನೆಯಲ್ಲಿ ಅಷ್ಟು ಬೆರಳೆಣಿಕೆ ಅಷ್ಟೇ ಜನ ಬಂದಾರ, ಬಹಳಷ್ಟು ಜನ ಬರ್ಬೇಕಿತ್ತು. ಅದು ಬರಬೇಕಿತ್ತಂದ್ರೆ ಬಂದಿದ್ದವ್ರು ಎಲ್ಲರೂ 100 ದಿವಸ ಬಂದ್ಯಾರ. ಆದ್ರೆ ಏನಾಗ್ಯದ, ನಿನ್ನೆ ನಾವು ಇದು ಪ್ಲಾನ್ ಮಾಡಿದೆ 3:30-4 ಗಂಟೆಯಿಂದ, 4 ಗಂಟೆಗೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇಷ್ಟೊತ್ತಾದ್ರು ಸ್ವಲ್ಪ ಆಗ್ಯದ, 4 ಗಂಟೆಗೆ ಮಾಡಿ ಸ್ವಲ್ಪ ಇದು ಆಗಿಲ್ಲ. ಅದು ಹೇಳೋದಷ್ಟು ಬಂದ್ಯಾರ ಬಂದಾರ, ಇನ್ನ ಸ್ವಲ್ಪ ಬರಬೇಕಿತ್ತು, ಬಂದಿಲ್ಲ. ಮುಂದೆ ಇನ್ನ ಬರ್ಬೇಕಾದ ಒಂದು 4 ದಿನ ಪೈಲೇನೆ ಮುಂದೆ ಮಾಡಿ ಚಲೋ ಉಗ್ರವಾಗಿ ಹೋರಾಟನೇ ಮಾಡ್ತೀವಿ.
ಇಲ್ಲ ವಿರೋಧ ಪಕ್ಷ ತಾವು ನಾಯಕರಾಗಿ ವಿರೋಧ ಪಕ್ಷದ ಕೆಲಸನೇ ಮಾಡ್ತಾ ಇಲ್ಲ ಅಂತ ಜನರ ಆರೋಪವಿದೆ, ಅದಕ್ಕೇನು ಹೇಳ್ತೀರಿ? ಅದೇ ಹೇಳ್ತೀವಲ್ಲ, ಇನ್ನು ಚಾಲು ಮಾಡೀವಲ್ಲ ವಿರೋಧ ಪಕ್ಷ ಏನು ಮಾಡ್ಲತ್ತೀವಿ ಅಂತ, ಈಗ ಮಾಡ್ಲತ್ತೀವಿ, ಈಗ ನೋಡಿದೇವೆ, ಈಗ ನಾವು ಈಗ ನೋಡಿ ಅವಾಗ ಏನಾಯ್ತು, ಈಗ ಆಲಕ್ಕೆ 2-3 ತಿಂಗಳಾಯ್ತು, ನೋಡಮ್ಮ 1-2 ತಿಂಗಳದಾಗ ಏನೋ ಸುಧಾರಿಸ್ಕೋತಾರೆ, ಟೈಮ್ ಬಿಟ್ಟೇವೆ, ಸುಧಾರಿಸ್ಕೊಂಬಂಗ್ ಕಾಣಲಾಗ್ಯಾರ ಈಗ ಅವರು, ಅದು ಸುಧಾರಿಸ್ಕೋದ್ ಈಗ ಮತ್ತೆ ಮುಂದೆ ಬರುತ್ತೆ ಮಾಡ್ಕೋತ. ಸರ್, ಹಳ್ಳಿಗಳಲ್ಲಿ ಅನೇಕ ಒಂದು ಸಮಸ್ಯೆಗಳ ಈಗ ತನಕ ಸ್ಪಂದನೆ ಇಲ್ಲ, ಅಂತ ಸಮಸ್ಯೆಗಳನ್ನು ಬಿಟ್ಕೊಂಡು ತಾವು ಯಾವುದೇ ಹಳ್ಳಿಗಳಲ್ಲಿ 100 ಸಮಸ್ಯೆಗಳದಾವ, ಇಲ್ಲಿವರೆಗೆ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ ಆಡಳಿತದವರು, ವಿರೋಧವರು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹೇಳತ್ತೀವಲ್ಲ, ಇಲ್ಲಿ ತನಕ ಏನಾರ ಅವ್ರು ಸುಧಾರಿಸ್ಕೋತಾರೋ ಕೆಲಸ ಮಾಡ್ತಾರೆ.